ರಾಮೋತ್ಸವದಲ್ಲಿ ಕಾಣೆಯಾದ ವ್ಯಕ್ತಿಯ ಮನೆಗೆ ಸಿದ್ದರಾಮಯ್ಯ ಭೇಟಿ ನೀಡಿ ಸಾಂತ್ವನ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಅಡಿಹುಡಿ ಗ್ರಾಮದ ಗಿರಿಮಲ್ಲ ರಾಮದಾಸ ಖಂಡೇಕರ್ ಎನ್ನುವ ವ್ಯಕ್ತಿ ದಾವಣಗೆರೆಯಲ್ಲಿ ನಡೆದ ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ಗಿರಿಮಲ್ಲ ರಾಮದಾಸ ಖಂಡೇಕರ್ ಕಾಣೆಯಾಗಿ 25 ದಿನ ಕಳೆದರೂ ಮರಳಿ ಬಾರದ ಕಾರಣ ಕುಟುಂಬದವರ ಮನೆಗೆ ಭೇಟಿ ನೀಡಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸಾಂತ್ವನ ಹೇಳಿ ಕುಟುಂಬದ ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ ಮತ್ತು ಕಾಣೆಯಾದ ವ್ಯಕ್ತಿಯನ್ನು ಹುಡುಕಿಸಿಕೊಡುವ ಭರವಸೆ ನೀಡಿ ಮತ್ತು ಆರ್ಥಿಕವಾಗಿ ಸಹಾಯವನ್ನು ಮಾಡುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಜನಪ್ರಿಯ ಶಾಸಕರಾದ ಆನಂದ್ ನ್ಯಾಮಗೌಡ ಉಪಸ್ಥಿತರಿದ್ದರು. ನ್ಯೂಸ್ 43 ಇಂಡಿಯಾ ಜಮಖಂಡಿ. ಎಲ್ಲಿ ಅಂತ ಈಗ ಗದಗಲ್ಲಿ ಇರ್ತಾನೆ ಅಂತ ಹೇಳ್ತಿದ್ರು. ಎಲ್ಲಿದ್ರು ಹುಡುಗಿ ಕರ್ಕೊಂಡ್ರಿ ಅಂತ ಹೇಳಿ 27 ಇಡೀ ಗೊತ್ತಿದೆ ಇವಾಗ ಫ್ಯಾಕ್ಟ್ರಿ ಹತ್ರ ಬಂದು ಮೇಡಮ್ ತಾಯಿ ಇದ್ರ ಬಗ್ಗೆ ಚಿಂತೆ ಮಾಡಬೇಡ, ನಾನು ಹೇಳ್ತೀನಿ ಮಾಡಕ್ ಹೇಳ್ತೀನಿ, ನಾನು ಆನಂದ್ ಹೇಳ್ತೀನಿ ಮಾಡಕ್ಕೆ, ಎಲ್ಲ ಮಕ್ಕಳಿಗೆಲ್ಲ ಓದ್ಸೋದು ಮಾಡೋದೆಲ್ಲ ಮಾಡಕ್ ವ್ಯವಸ್ಥೆ ಮಾಡ್ತೀವಿ. ಇವ್ರಿಗೆ ಗೊತ್ತಿಲ್ಲ ಸರ್, ಗವರ್ನರ್ ಹೋಗಿದ್ದು ಮನೆಗೇನು ಹೇಳಲಿಲ್ಲ. ಓಡ್ಯಾನ ತನಕ